ಇವತ್ತು ನಮ್ಮ ಈ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅತ್ಯಂತ ಹಿರಿಯರಾದ ಎಸ್ ಆರ್ ಸತ್ಯನಾರಾಯಣ ಅವರು ಮತ್ತೆ ಕೊಡಗಿನಾಡ ಸಂಘದ ಅಧ್ಯಕ್ಷರಾದ ನಾಗೇಶ್ವರ ಮತ್ತೆ ನೇಷ್ಟ್ರು ನಾಗೇಂದ್ರ ಅವರು ನಮ್ಮ ಕರ್ನಾಟಕ ಮದ್ದೂರು ಮಂಡಲದ ಅಧ್ಯಕ್ಷರಾದ ವೈಎನ್ ಶರ್ಮಾ ಅವರು ಮತ್ತು ಕೆಎಸ್ಎಸ್ಐಟಿಸಿ ಡೆಪ್ಟಿ ಚೇರ್ಮನ್ ಶಿವಮೊಗ್ಗದಿಂದ ಬಂದಿದ್ದಾರೆ ದತ್ತಾತ್ರೇಯ ನನ್ನ ಆತ್ಮೀಯ ಸ್ನೇಹಿತರು. ಗ್ರಾಮೀಣ ಡೆವಲಪ್ಮೆಂಟ್ ಬೋರ್ಡ್ ಡೈರೆಕ್ಟರ್ ಜಗದೀಶ್ ಉಂಗಂದ್ ದೂರದ ಊರಿಂದ ಗುಲ್ಬರ್ಗಿಂದ ಬಂದಿದ್ದಾರೆ. ಅದೇ ತರ ಗ್ರಾಮೀಣ ಡೆವಲಪ್ಮೆಂಟ್ ಬೋರ್ಡಿನ ಅಧ್ಯಕ್ಷರ ಇದು ಇನ್ನೊಬ್ಬರು ನಿರ್ದೇಶಕರಾದ ಶ್ರೀಮತಿ ಯಾಕೆ ಬರ್ತಾ ಇದ್ದಾರೆ ಈ ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೆ ಹೂ ಈಸ್ ರಘು ಹೂ ಈಸ್ ಈ ಅಂತ ಒಂದು ಪ್ರಶ್ನೆ ಇಡ್ತಾ ಇದ್ದಾರೆ. ಇಟ್ಟಿದ್ದಾಯ್ತು ಆಗ್ಲೇ 15 ವರ್ಷದಿಂದ ಇಟ್ಟಿದ್ದಾರೆ. ಅದೆಲ್ಲವನ್ನೂ ದಾಟ್ಕೊಂಡು ಇನ್ನೂ ಒಂದು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಯಾರಾದ್ರೂ ಒಂದು ದೊಡ್ಡ ಹುದ್ದೆಗೆ ಬರಬೇಕಾದ್ರೆ ಫಸ್ಟ್ ಕ್ಲರ್ಕ್ ಆಗಿರ್ಬೇಕು, ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೇಕು, ಆಮೇಲೆ ಮ್ಯಾನೇಜರ್ ಆಗಿರ್ಬೇಕು, ಆಮೇಲಿಂದ ನೀವು ತಹಸೀಲ್ದಾರ್ ಆಗಿರ್ಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೇಕು, ಡೆಪ್ಟಿ ಕಮಿಷನರ್ ಆಗಿರ್ಬೇಕು, ಆಮೇಲೆ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗ್ಬೇಕು ಅನ್ನೋ ರೀತಿಯಲ್ಲಿ ಕೆಲವರು ನಮ್ಮ ಮುಂದೆ ವಾದವನ್ನು ಇಡ್ತಾ ಇದ್ದಾರೆ. ಆದ್ರೆ ನನ್ನ ಮಿತ್ರರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅನೇಕರು ಡೈರೆಕ್ಟ್ ಆಗಿ ಐಪಿಎಸ್ ಬರ್ತಾರೆ, ಡೈರೆಕ್ಟ್ ಆಗಿ ಐಎಎಸ್ ದೊಡ್ಡ ದೊಡ್ಡ ಪೊಸಿಷನ್ ಬಂದು ಬರ್ತಾರೆ. ಉದಾಹರಣೆಯನ್ನು ಉಲ್ಲೇಖ ಮಾಡ್ತಾ ನಾನು ಕೂಡ ನೇರವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಅದೆಲ್ಲವೂ ಕೂಡ ಕಾಲಕಾಲಕ್ಕೆ ನಾವು ಉತ್ತರ ಕೊಡೋದೇ ಬೇಕಿಲ್ಲ, ನಾವು ಏನ್ ಮಾಡ್ತೀವಿ ಅದೇ ಉತ್ತರ ಕೊಡ್ತೇವೆ. ಸೊ ಹಾಗಾಗಿ ಇವತ್ತಿನ ನಾಮಿನೇಷನ್ ಕಾರ್ಯಕ್ರಮಕ್ಕೆ ನಾವೇ ಪ್ಲಾನ್ ಮಾಡಿದ್ವಿ ಅದೇ ರೀತಿ ಕಾರ್ಯಕ್ರಮ ಯಶಸ್ವಿ ಆಗಿದೆ. ದೇವಸ್ಥಾನದಲ್ಲಿ ಪೂಜೆ ಆಗಿದೆ, ದೇವಸ್ಥಾನದಲ್ಲಿ ಪೂಜೆ ನಂತರ ನಡ್ಕೊಂಡು ಬಂದು ಇವತ್ತು ನಾವು ಇಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ವಿ. ತಮ್ಮೆಲ್ಲರ ಒಂದು ಶಕ್ತಿಯಿಂದ ತಮ್ಮೆಲ್ಲರ ಅನುಗ್ರಹ ಆಶೀರ್ವಾದದಿಂದ ನನಗನ್ಸುತ್ತೆ ನಾವು ಸಲ್ಲಿಸಿರುವಂತ ನಾಮಿನೇಷನ್ ಪೇಪರ್ ಸರಿಯಾಗಿದೆ ಅಂತ ಅನ್ಕೊಳ್ತೀವಿ.